हलो नमस्कार फ्रेंड्स एलू हेगिदीरा एलू कूड़ा चेनागिदीरि अंदुकोळ्तीनि नानु कूड़ा तुंबा चेनागिदीनि वेलकम बैक टू मई चानल इवत्तिन दिन नानु एडवर्ब बग्गे मातादुत्ता इर्तीनि सो इल्लिवरेगू नावु पार्ट्स आफ् स्पीच अल्लि नौन तिळ्कोंड्वि प्रनौन तिळ्कोंड्वि एड्जेक्टिव तिळ्कोंड्वि वर्ब तिळ्कोंड्वि इवाग नेक्स्ट बंदिरोदु एडवर्ब अंत सो एडवर्ब अंत अंद्रे एनु अंत नोडोण अदक्के मुंचे यारेल्ला नन्न चानल इन सब्सक्राइब माड्कोंडिल्वो दयविट्टु नन्न चानल सब्सक्राइब माड्कोंडु नोडि तुंबा भाळष्टु जन व्यूस बर्ता इदे बट सब्सक्राइब आगिरो आगिल्ल अदक्कोस्कर दयविट्टु सब्सक्राइब माड्कोंडु नोडि अंत हेळ्तीनि अदे रीति ईग नानु हेळक होरटिरोदु एडवर्ब हौदा सो एडवर्ब अल्लि ಏನೇನು ಬರುತ್ತೆ ಏನೇನು ಇಲ್ಲ ಅದರ ಜೊತೆ ಅಡ್ಜೆಕ್ಟಿವ್ ಅಂತ ಅಂದ್ರೆ ಏನು ಅದರ ಫಾರ್ಮ್ ಹೇಗಿತ್ತು ಅಂತ ನಿಮಗೆ ಅರ್ಥ ಆಗಿತ್ತು ಅಂತಂದ್ರೆ ಈಗ ಅಡ್ವರ್ಬ್ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೋ ಬನ್ನಿ ವರ್ಬ್ ಅಂತ ಅಂದ್ರೆ ಏನು ಅಂತ ಹೇಳಿದ್ದೆ ನಾನು ಡೂಯಿಂಗ್ ವರ್ಡ್ ಅಂತ ಹೇಳಿದ್ದೆ ಅಂದ್ರೆ ಕೆಲಸವನ್ನ ಮಾಡುವಂತ ಕ್ರಿಯೆಯನ್ನ ಸೂಚಿಸುವಂತ ಪದಗಳನ್ನು ನಾವು ಕ್ರಿಯಾಪದಗಳು ವರ್ಬ್ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ ಸೋ ಈಗ ಅಡ್ವರ್ಬ್ ಅಂತಂದ್ರೆ ಸ್ವಲ್ಪ ಅದಕ್ಕೆ ರಿಲೇಟೆಡ್ ಇರಬಹುದು ಅಂತ ನಿಮ್ಮ ತಲೆಯಲ್ಲಿ ಇರಬಹುದು ಎಸ್ ಅಡ್ಜೆಕ್ಟಿವ್ ಅಂತಂದ್ರೆ ನಾನು ಏನು ಹೇಳಿದ್ದೆ ಇಟ್ ಡಿಸ್ಕ್ರೈಬ್ಸ್ ಎ ನೌನ್ ಆರ್ ಪ್ರನೌನ್ ಅಂತ ಹೇಳಿದ್ದೆ ಇಟ್ ಡಿಸ್ಕ್ರೈಬ್ಸ್ ಎ ನೌನ್ ಆರ್ ಪ್ರನೌನ್ ಬಟ್ ಹಿಯರ್ ಅಡ್ವರ್ಬ್ ಡಿಸ್ಕ್ರೈಬ್ಸ್ ಎ ವರ್ಬ್ ಅಡ್ವರ್ಬ್ ಡಿಸ್ಕ್ರೈಬ್ಸ್ ಆರ್ ಡಿಫೈನ್ಸ್ ಎ ವರ್ಬ್ ವರ್ಬ್ ಅನ್ನು ಇಲ್ಲಿ ಏನು ಮಾಡುತ್ತೆ ಇದು ಡಿಸ್ಕ್ರೈಬ್ ಮಾಡುತ್ತೆ ಅದರ ಬಗ್ಗೆ ಇದು ಹೆಚ್ಚಿನದನ್ನ ಒತ್ತಿ ಹೇಳುತ್ತೆ ಅದನ್ನೇ ನಾವು ಏನಂತ ಕರೀತೀವಿ ಅಂತಂದ್ರೆ ಕನ್ನಡದಲ್ಲಿ ಕ್ರಿಯಾ ವಿಶೇಷಣ ಅಂತ ಕರೀತೀವಿ ಅದನ್ನ ನಾವು ಏನಂತ ಕರೆದ್ವಿ ಅಡ್ಜೆಕ್ಟಿವ್ನ ನಾಮ ವಿಶೇಷಣ ಅಂತ ಕರೆದ್ವಿ ಈ ಅಡ್ವರ್ಬ್ ಅನ್ನು ಕ್ರಿಯಾ ವಿಶೇಷಣ ಅಂತ ಕರೀತೀವಿ ಸೋ ಅದಕ್ಕೆ ಇದಕ್ಕೆ ಡಿಫರೆನ್ಸ್ ಏನು ಬಂತು ಅಂತಂದ್ರೆ ಅದು ನಾಮಪದವನ್ನ ವರ್ಣಿಸುವಂತ ಪದವಾಗಿತ್ತು ನಾಮಪದವನ್ನ ಒತ್ತಿ ಹೇಳುವಂತದ್ದು ಆಗಿತ್ತು ಇದು ಏನಾಗುತ್ತೆ ಈ ಕ್ರಿಯಾಪದವನ್ನ ವರ್ಣಿಸುವಂತ ಪದಗಳನ್ನೇ ನಾವು ಏನಂತ ಹೇಳ್ತೀವಿ ಕ್ರಿಯಾ ವಿಶೇಷಣ ಅಂತ ಹೇಳ್ತೀವಿ ಕ್ರಿಯೆಯನ್ನ ಸೂಚಿಸುವಂತ ಪದಗಳೇ ಕ್ರಿಯಾಪದಗಳು ಆ ಕ್ರಿಯಾಪದವನ್ನ ವರ್ಣಿಸುವಂತ ಪದಗಳೇ ಏನಾಗಿರ್ತವೆ ಕ್ರಿಯಾ ವಿಶೇಷಣಗಳಾಗಿರ್ತವೆ ಫಾರ್ ಎಕ್ಸಾಂಪಲ್ ನಾನು ಮೊದಲು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಆಮೇಲೆ ಇಂಗ್ಲಿಷ್ ಅಲ್ಲಿ ಎಕ್ಸಾಂಪಲ್ಸ್ ನ ಕೊಡ್ತೀನಿ ಸೋ ಇವಾಗ ನಾನು ಮಾತಾಡ್ತಾ ಇದೀನಿ ನಾನು ಹೇಗೆ ಮಾತಾಡ್ತಾ ಇದೀನಿ ಅಂತ ವರ್ಣಿಸೋದೇ ಏನು ಕ್ರಿಯಾ ವಿಶೇಷಣ ಸೋ ಐ ಸ್ಪೀಕ್ ಸ್ಲೋಲಿ ನಾನು ಸ್ಲೋ ಆಗಿ ಮಾತಾಡ್ತೀನಿ ಹೇಗೆ ಮಾತಾಡ್ತೀನಿ ತುಂಬಾ ನಿಧಾನವಾಗಿ ಮಾತಾಡ್ತಿದೀನಿ ಅಂತ ಹೇಳೋದನ್ನ ಐ ಸ್ಪೀಕ್ ಸ್ಲೋಲಿ ಸ್ಲೋಲಿ ಅನ್ನೋದು ಯಾವುದನ್ನ ವರ್ಣಿಸ್ತಾ ಇದೆ ನನ್ನನ್ನ ವರ್ಣಿಸ್ತಿಲ್ಲ ನಾನು ಅಂತ ಹೇಳೋದನ್ನ ವರ್ಣಿಸ್ತಾ ಇಲ್ಲ ಇಲ್ಲಿ ಸ್ಪೀಕ್ ಸ್ಪೀಕ್ ಅನ್ನೋದು ಏನು ಇಲ್ಲಿ ವರ್ಬ್ ಮಾತಾಡೋದು ಒಂದು ಕ್ರಿಯೆ ಇದು ಒಂದು ಕ್ರಿಯಾಪದ ಈ ಕ್ರಿಯಾಪದವನ್ನ ಏನು ಮಾಡ್ತಾ ಇದೆ ಇದು ಒತ್ತಿ ಹೇಳ್ತಾ ಇದೆ ಹೇಗೆ ಹೇಗೆ ಮಾತಾಡ್ತಾ ಇದೀನಿ ಸ್ಲೋಲಿ ಅದೇ ರೀತಿ ನಾನು ಅವತ್ತೆ ಹೇಳಿದ್ದೆ ಒಂದು ಎಕ್ಸಾಂಪಲ್ ಸಹನಾ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಸಹನಾ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಅಂತ ಹೇಳಿದ್ದೆ ಅಲ್ಲಿ ವರ್ಣಿಸಿದ್ದು ಏನು ಸಹನಾಳನ್ನ ಸಹನಾ ಅನ್ನೋದೇನು ಅದು ನೌನ್ ಒಬ್ಬ ವ್ಯಕ್ತಿಯ ಹೆಸರು ವ್ಯಕ್ತಿಯ ಹೆಸರು ಅನ್ನೋದು ನೌನ್ ಆಗಿರುತ್ತೆ ಅವತ್ತನೆ ಆ ನೌನ್ ಅನ್ನ ಏನು ಮಾಡಿತ್ತು ನಾಮಪದವನ್ನ ಅದು ವರ್ಣಿಸಿ ಹೇಳಿತ್ತು ಯಾವುದು ಬ್ಯೂಟಿಫುಲ್ ಅನ್ನೋ ವರ್ಡ್ ಆ ಬ್ಯೂಟಿಫುಲ್ ಏನಾಗಿತ್ತು ಅಲ್ಲಿ ಅಡ್ಜೆಕ್ಟಿವ್ ಆಗಿತ್ತು ಈಗ ನಾನು ಹೇಳ್ತಾ ಇರೋದೇನು ಐ ಸ್ಪೀಕ್ ಸ್ಲೋಲಿ ಇಲ್ಲಿ ನನ್ನನ್ನ ವರ್ಣಿಸ್ತಾ ಇಲ್ಲ ಆ ಸ್ಪೀಕ್ ಅನ್ನೋ ವರ್ಡ್ ಅನ್ನ ವರ್ಣಿಸಿ ಹೇಳ್ತಾ ಇದೆ ಒತ್ತಿ ಹೇಳ್ತಾ ಇದೆ ಅದರ ಬಗ್ಗೆ ಹೆಚ್ಚಿನದನ್ನ ಇದು ತಿಳಿಸ್ತಾ ಇದೆ ಅಂತಂದ್ರೆ ಇದು ಒಂದು ಅಡ್ವರ್ಬ್ ಅದೇ ರೀತಿ ರವಿ ರೈಡ್ಸ್ ಎ ಕಾರ್ ವೆರಿ ಫಾಸ್ಟ್ ರವಿ ರೈಡ್ಸ್ ಎ ಕಾರ್ ವೆರಿ ಫಾಸ್ಟ್ ಅವನು ಕಾರ್ ಅನ್ನ ರೈಡ್ ಮಾಡ್ತಾ ಇದ್ದಾನೆ ಹೇಗೆ ಮಾಡ್ತಾ ಇದ್ದಾನೆ ವೆರಿ ಫಾಸ್ಟ್ ತುಂಬಾ ಫಾಸ್ಟ್ ಆಗಿ ತುಂಬಾ ಜೋರಾಗಿ ಓಡಿಸ್ತಾ ಇದ್ದಾನೆ ವೇಗವಾಗಿ ಓಡಿಸ್ತಾ ಇದ್ದಾನೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅವನನ್ನ ವರ್ಣಿಸ್ತಾ ಇಲ್ಲ ಈ ಪದ ಅವನು ಹೇಗೆ ಕಾರನ್ನ ರೈಡ್ ಮಾಡ್ತಾ ಇದ್ದಾನೆ ಹೇಗೆ ಚಲಿಸ್ತಾ ಇದ್ದಾನೆ ಅನ್ನೋದನ್ನ ವರ್ಣಿಸ್ತಾ ಇದೆ ಸೋ ಅಲ್ಲಿ ಈ ರೈಡ್ಸ್ ಅನ್ನೋದೇನಿದೆ ಅಲ್ಲ ರೈಡ್ಸ್ ಅನ್ನೋದು ಏನು ಅದು ಒಂದು ವರ್ಬ್ ಅವನು ಮಾಡ್ತಾ ಇರುವಂತ ಕ್ರಿಯೆ ಅದು
ಸೊ ಆ ಕ್ರಿಯಾಪದವನ್ನ ಇದು ವರ್ಣಿಸಿದೆ ಅಂತಂದ್ರೆ ವೆರಿ ಫಾಸ್ಟ್ ಫಾಸ್ಟ್ ಅನ್ನೋದು ಏನಾಯ್ತು ಅಲ್ಲಿ ಒಂದು ಅಡ್ವರ್ಬ್ ಆಯ್ತು ಸೊ ಈ ರೀತಿಯಾಗಿ ಪದಗಳು ಒಂದೊಂದು ಪದವನ್ನ ವರ್ಣಿಸುತ್ತಾ ಇದ್ದಾಗ ಯಾವ ಪದ ಇಲ್ಲಿ ಹೆಚ್ಚಿನದನ್ನ ಹೇಳ್ತಾ ಇದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ ನಮ್ಮ ಡೈಲಿ ಲೈಫ್ ಅಲ್ಲಿ ತುಂಬಾನೇ ಸೆಂಟೆನ್ಸಸ್ ನ ನಾವು ಮಾತಾಡ್ತಾ ಇರ್ತೀವಿ ಅವತ್ತಾನೆ ಅದರಲ್ಲಿ ನಾವು ಮಾತಾಡ್ತಾ ಇರುವಾಗ ಗ್ರಾಮಟಿಕಲ್ ಆಗಿ ನಮಗೆ ನೌನ್ ಕೂಡ ಸಿಗುತ್ತೆ ಪ್ರೊನೌನ್ ಕೂಡ ಸಿಗುತ್ತೆ ಅದರ ಜೊತೆ ವರ್ಬ್ ಕೂಡ ಸಿಗುತ್ತೆ ಅಡ್ಜೆಕ್ಟಿವ್ ಸಿಗುತ್ತೆ ಅಡ್ವರ್ಬ್ ಕೂಡ ಸಿಗುತ್ತೆ ಇವೆಲ್ಲ ಇದ್ದಾಗೆ ಮಾತ್ರನೇ ನಾವು ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಮಾತಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಇವನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರೆದಿದ್ದಾರೆ ಸ್ಪೀಚ್ ಮಾತಾಡೋಕ್ಕೆ ಬೇಕಾಗಿರುವಂತ ಪ್ರತಿಯೊಂದು ಇಂಪಾರ್ಟೆಂಟ್ ಉಪಯುಕ್ತವಾಗಿರುವಂತ ಭಾಗಗಳು ಇವೆಲ್ಲ ಸೊ ನಾನು ಮಾತಾಡ್ತಾ ಇರುವಾಗ ನಾನಷ್ಟೇ ಅಲ್ಲ ಎಲ್ಲರೂ ಕೂಡ ಮಾತಾಡ್ತಾ ಇರುವಾಗ ಈ ಎಲ್ಲ ಪದಗಳನ್ನು ನಾವು ಬಳಸ್ತೀವಿ ಆದರೆ ನಾನು ಮಾತಾಡ್ತಾ ಇರೋದು ಯಾವ್ದು ಪದ ಯಾವ್ದು ಅಂತ ನಮಗೆ ಅರ್ಥ ಆಗಿರಲ್ಲ ನಾಮಪದ ಯಾವುದು ಕ್ರಿಯಾಪದ ಯಾವುದು ಸರ್ವನಾಮಪದ ಯಾವುದು ನಾಮವಿಶೇಷಣ ಯಾವುದು ಮತ್ತೆ ಕ್ರಿಯಾ ವಿಶೇಷಣ ಯಾವುದು ಇವೆಲ್ಲವೂ ಕೂಡ ನಮಗೆ ಕಲಿತಾ ಕಲಿತಾ ಅರ್ಥ ಆಗ್ತಾ ಹೋಗುತ್ತೆ ಸೊ ಇವೆಲ್ಲ ಕೂಡ ನೀವು ತಿಳಿದುಕೊಂಡಾಗ ಈಜಿಯಾಗಿ ನಾವು ಇಂಗ್ಲಿಷ್ ಅನ್ನು ಕೂಡ ಆರಾಮವಾಗಿ ಮಾತಾಡೋದಿಕ್ಕೆ ಮತ್ತೆ ಅದರ ಜೊತೆ ನಾವು ತುಂಬಾ ಸರಳವಾಗಿ ಏನು ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದಕ್ಕೂ ಕೂಡ ಈಜಿ ಆಗ್ತಾ ಹೋಗುತ್ತೆ ಸೊ ಇದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು ಅದೇ ರೀತಿ ನೀವೇ ಈಗ ಇವಿಷ್ಟು ಟಾಪಿಕ್ ಏನು ನಿಮಗೆ ಕವರ್ ಆಗಿದೆಯಲ್ಲ ಈ ಐದು ಪದಗಳು ಏನು ನಿಮಗೆ ಅರ್ಥ ಆಗಿದೆ ಅಂತಕೊಳ್ತೀನಿ ಆ ಪದಗಳನ್ನು ನೀವು ನಿಮ್ಮ ಡೈಲಿ ಲೈಫ್ ಅಲ್ಲಿ ಮಾತಾಡ್ತಾ ಇರುವಾಗ ಯಾವ ಪದ ಇದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಅರ್ಥ ಮಾಡ್ಕೊಂಡು ನಿಮ್ಮ ಡೈಲಿ ಲೈಫ್ ಗೆ ನೀವು ಅದನ್ನ ಸ್ವಲ್ಪ ಅನ್ವಯಿಸಿಕೊಂಡಾಗ ನಿಮಗೆ ಇನ್ನೊಂದಿಷ್ಟು ಸುಲಭವಾಗುತ್ತೆ ಯಾವುದೇ ಆಗಿರ್ಬೋದು ನಿಮ್ಮ ಡೈಲಿ ಲೈಫ್ಗೆ ಅದನ್ನು ಅಳವಡಿಸ್ಕೊಂಡಾಗ ಅದು ಈಸಿ ಆಗ್ತಾ ಹೋಗುತ್ತೆ ಸೊ ಇಲ್ಲಿವರೆಗೂ ನಾವು ಎಡ್ವರ್ಬ್ ವರ್ಗೂ ಐದು ಪಾರ್ಟ್ಸ್ ಆಫ್ ಸ್ಪೀಚ್ನ ನಾವು ತಿಳಿದುಕೊಂಡಾಯಿತು ಇನ್ನೂ ಹಲವಾರು ವಿಡಿಯೋ ಇನ್ನೂ ಮೂರು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಾವು ಮುಂದಿನ ವಿಡಿಯೋನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದ್ರ ಜೊತೆ ಸರಳವಾಗಿ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಸುಲಭವಾಗಲಿ ಅನ್ನೋದಕ್ಕೆ ನಾನು ಈ ಇಂಗ್ಲೀಷನ್ನು ಸರಳವಾಗಿ ಇಂಗ್ಲೀಷಲ್ಲಿನೇ ನಾನು ಹೇಳ್ತಾ ಇರೋದು ಎಸ್ ಫ್ರೆಂಡ್ಸ್ ಈಗ ನಾನು ಕನ್ನಡ ಮಾಧ್ಯಮದ ಮಕ್ಕಳಿಗೆ ಇದು ಸರಳವಾಗಲಿ ಅದ್ರ ಜೊತೆ ಅವರು ಕೂಡ ಸರಳವಾಗಿ ಇಂಗ್ಲೀಷನ್ನು ಕಲಿಯೋದಕ್ಕೆ ಅರ್ಥವಾಗಲಿ ಅನ್ನೋದಕ್ಕೆ ನಾನು ಈ ರೀತಿಯಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇತ್ತು ಅಂತಂದರೆ ದಯವಿಟ್ಟು ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂತಂದರೆ ನಾನು ಮೊದಲು ಇದನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನನಗೂ ಕೂಡ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ಬರ್ತಾ ಬರ್ತಾ ನನಗೂ ಕೂಡ ಈಸಿ ಆಗ್ಬೋದು ಅಂತ ಅಂದ್ಕೊಂಡ್ಬಿಟ್ಟು ನಾನು ಇದನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಕೊಡಿ ಅದ್ರ ಜೊತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತಂದರೆ ಒಂದು ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್.